ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 22ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತು ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಾಲ್ಕು ಸ್ಟ್ರೇಟ್ ಟ್ರೇಡಿಂಗ್ ಸೆಷನ್ ಗಳಲ್ಲಿ ಮಾರ್ಕೆಟ್ ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ ಇವತ್ತು 68 ಪಾಯಿಂಟ್ ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 19,700ರ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಳಗಿನ ಸೆಷನ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಮಧ್ಯಾಹ್ನದ ನಂತರ ಮತ್ತೆ ಮಾರ್ಕೆಟ್ ಕರೆಕ್ಟ್ ಆಗಿದೆ. ಸೆನ್ಸೆಕ್ಸ್ ಅಲ್ಲಿ ಕೂಡ 221 ಪಾಯಿಂಟ್ ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಬೆಳಿಗ್ಗೆ ಪಾಸಿಟಿವ್ ಇತ್ತು, ಅದಾದ್ಮೇಲೆ ಸ್ವಲ್ಪ ಕರೆಕ್ಟ್ ಆಗಿ 11% ನ ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 19,550 ಈಗ ನಿಫ್ಟಿಗೆ ಒಂದು ಕ್ರೂಷಲ್ ಸಪೋರ್ಟ್ ಆಗಿರುತ್ತೆ. ಸೊ ಆ ಒಂದು ಲೆವೆಲ್ ಏನಾದರೂ ಬ್ರೇಕ್ ಆದರೆ 19,200ರವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಲೆವೆಲ್ನಿಂದ ಪಾಸಿಟಿವ್ ಬೈಯಿಂಗ್ ಎಮರ್ಜ್ ಆದರೆ ಮತ್ತೆ ನಿಫ್ಟಿ 20,000 ಲೆವೆಲ್ ಅನ್ನು ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಸ್ಇಂಡ್ ಬ್ಯಾಂಕ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ನ ಅಪ್ಸೈಡ್ ನೊಂದಿಗೆ ಇಂಡಸ್ಇಂಡ್ ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಾರುತಿ ಸುಜುಕಿಯಲ್ಲಿ ಕೂಡ 2.5% ನ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಮಾರುತಿ ಸುಜುಕಿಯಲ್ಲಿ ಬಹಳಷ್ಟು ಬ್ರೋಕರೇಜಸ್ ಗಳು ಒಳ್ಳೆ ಒಂದು ಬುಲಿಶ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ, ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. SBI ಮತ್ತೆ MNM ಕೂಡ 1.5% ನಷ್ಟು ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಜಾಜ್ ಫಿನ್ಸರ್ ಕೂಡ ಇವತ್ತು 1% ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಡಾಕ್ಟರ್ ರೆಡ್ಡಿ ಸ್ಲ್ಯಾಬ್ ನೋಡೋದಕ್ಕೆ ಸಿಕ್ತು. 2.5% ನಷ್ಟು ಕರೆಕ್ಷನ್ ಡಾಕ್ಟರ್ ರೆಡ್ಡಿ ಸ್ಲ್ಯಾಬ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋ ಕೂಡ ಇವತ್ತು 2.5% ನಷ್ಟು ಕರೆಕ್ಟ್ ಆಗಿದೆ. ಸಿಪ್ಲಾ ಬಜಾಜ್ ಆಟೋನಲ್ಲೂ ಕೂಡ 1.5% ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ UPL ನಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತಾ ಇದೆ. FII DII ಆಕ್ಟಿವಿಟಿ ಅನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಬೈಯಿಂಗ್ ಕಂಟಿನ್ಯೂ ಆಗ್ತಿದೆ. 801 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. FIIs ಇವತ್ತು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ರು. 1,326 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಬರ್ಜರ್ ಪೇಂಟ್ಸ್ ಒಂದು ತಿಂಗಳ ಹಿಂದೆ ಬೋನಸ್ ಅನ್ನು ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆ ಬೋನಸ್ ಇಶ್ಯೂಗೆ ಇವತ್ತು ಎಕ್ಸ್ ಬೋನಸ್ ಡೇಟ್ ಇತ್ತು. ಸೆಪ್ಟೆಂಬರ್ 23 ರೆಕಾರ್ಡ್ ಡೇಟ್ ಆಗಿದ್ರಿಂದ ಇವತ್ತು ಎಕ್ಸ್ ಬೋನಸ್ ಡೇಟ್ ಇತ್ತು. ಸೊ ಯಾರೆಲ್ಲ ಶೇರ್ಸ್ ಗಳನ್ನ ಬೈ ಮಾಡಿ ಇನ್ನು ಕೂಡ ಹೋಲ್ಡ್ ಮಾಡ್ತಿದ್ರ, ಎಲ್ರಿಗೂ ಕೂಡ 5 ಶೇರ್ಸ್ ಹೋಲ್ಡ್ ಮಾಡ್ತಿದ್ರೆ 1 ಶೇರ್ ಬೋನಸ್ ಆಗಿ ಕ್ರೆಡಿಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಕೇವಲ 4 ಬರ್ಜರ್ ಪೇಂಟ್ಸ್ ನ ಶೇರ್ಸ್ ಇದ್ರೆ, ಸೊ ಒಂದು ಬೋನಸ್ ಶೇರ್ ನ ಅಮೌಂಟ್ ಏನಿದೆ ಅದು ಅಡ್ಜಸ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಬರ್ಜರ್ ಪೇಂಟ್ಸ್ ಇವತ್ತು 7% ನ ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಹಾಗೆ ಬಹಳಷ್ಟು ಜನ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ರ. ಸೊ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ 202ರ ಲೋ ಅನ್ನ ಟಚ್ ಮಾಡಿ ಆ ಲೆವೆಲ್ ನಿಂದ ಬೌನ್ಸ್ ಬ್ಯಾಕ್ ಅನ್ನ ಕೊಟ್ಟಿತ್ತು. 253ರ ಹೈ ಅನ್ನ ಟಚ್ ಮಾಡಿ ಮತ್ತೆ ಈಗ ಕರೆಕ್ಟ್ ಆಗ್ತಿದೆ. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಈ ಒಂದು ಲೆವೆಲ್ ನಿಂದನೇ ಬೈಯಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದಾಗುತ್ತೆ. ಸೊ 200ರ ಲೆವೆಲ್ ವರೆಗೂ ಜಿಯೋ ಫಿನಾನ್ಷಿಯಲ್ಸ್ ಹೋಗ್ಬೋದು ಅಂತ ವೇಟ್ ಮಾಡ್ತಿದ್ರೆ, ಇದೇ ಒಂದು ಲೆವೆಲ್ ನಿಂದ ಮತ್ತೆ ಬೈಯಿಂಗ್ ಎಮರ್ಜ್ ಆದ್ರೆ ನಿಮಗೆ ಜಿಯೋ ಫಿನಾನ್ಷಿಯಲ್ಸ್ ನ ಶೇರ್ಸ್ ಸಿಗದೆ ಹೋಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಈ ಒಂದು ಲೆವೆಲ್ ನಿಂದನೇ ಬೈಯಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ಸ್ಲೋ ಆಗಿ ಡಿಪ್ ನಲ್ಲಿ ಶೇರ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೆ 200 ಅಥವಾ 180ರ ಲೆವೆಲ್ ನವರೆಗೂ ಜಿಯೋ ಫಿನಾನ್ಷಿಯಲ್ಸ್ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ಹೋಗೇ ಹೋಗುತ್ತೆ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಈ ಒಂದು ಲೆವೆಲ್ ನಿಂದನೇ ಬೈಯಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. ಸೊ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಕಂಪನಿ ಆಗುತ್ತೆ. ಹಾಗೆ Q2 ನಲ್ಲಿ ಅವರು ಸೆಪರೇಟ್ ಆಗಿ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ರಿಸಲ್ಟ್ ಚೆನ್ನಾಗಿ ಬರುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಮತ್ತೆ ರಿಕವರಿ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ರಿಲಯನ್ಸ್ ಕೂಡ ಅಷ್ಟೇ, ತುಂಬಾನೇ ವೊಲಟೈಲ್ ಆಗಿ ಟ್ರೇಡ್ ಆಗುವಂತ ಕಂಪನಿ ಆಗಿರುತ್ತೆ. ಕೆಲವೊಂದಿಷ್ಟು ದಿನ ಒಳ್ಳೆ ಒಂದು ಅಪ್ ಟ್ರೆಂಡ್ ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಆಮೇಲೆ ಒಂದು ಸೆಲ್ಲಿಂಗ್ ಪ್ರೆಷರ್ ಹೈಯರ್ ಲೆವೆಲ್ ನಿಂದ ಬರ್ತಿರುತ್ತೆ. ಸೊ ಈ ರೀತಿಯ ಸ್ಟಾಕ್ ಗಳಲ್ಲಿ ಲೋವರ್ ಲೆವೆಲ್ ಗಳಲ್ಲಿ ಶೇರ್ ಗಳನ್ನ ಬೈ ಮಾಡಿಕೊಂಡು ಹೈಯರ್ ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ತಾ ಹೋದ್ರೆ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ಕೋಬಹುದಾಗುತ್ತೆ. ಜಿಯೋ ಫಿನಾನ್ಷಿಯಲ್ಸ್ ಕೂಡ ಅದೇ ರೀತಿಯಲ್ಲಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಲೋವರ್ ಲೆವೆಲ್ ಗಳಲ್ಲಿ ಆದಷ್ಟು ಶೇರ್ ಗಳನ್ನ ಅಕ್ಯುಮುಲೇಟ್ ಮಾಡಿಕೊಂಡು ಮತ್ತೆ 250-260ರ ಲೆವೆಲ್ ಗೆ ಹೋದಾಗ ಅಲ್ಲಿ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೋಬಹುದಾಗತ್ತೆ. ಸೊ ಈ ರೀತಿಯ ಸ್ಟ್ರಾಟಜಿ ಅನ್ನ ವೊಲಟೈಲ್ ಸ್ಟಾಕ್ ಗಳಲ್ಲಿ ನಾವು ಅಪ್ಲೈ ಮಾಡಿದಾಗ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಟಾಪ್ ಫಂಡಮೆಂಟಲ್ ಕಂಪನಿಗಳಿಂದ ಮಾಡ್ಕೋಬಹುದಾಗತ್ತೆ. ಸ್ಯಾಮಿ ಹೋಟೆಲ್ಸ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. 7% ನ ಪ್ರೀಮಿಯಂ ನೊಂದಿಗೆ ಲಿಸ್ಟ್ ಆಯಿತು. ನಿನ್ನೆ ದಿನ 5 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. 126ರ ಇಶ್ಯೂ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ರು. 131ರ ಪ್ರೈಸ್ ನಲ್ಲಿ ಲಿಸ್ಟ್ ಆಗ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದ್ರೂ ಕೂಡ 134ರ ಪ್ರೈಸ್ ನಲ್ಲಿ ಲಿಸ್ಟ್ ಆಗಿದೆ. ಸೊ ಒಳ್ಳೆ ಒಂದು ಗೇನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ಪ್ರೈಸ್ ನಿಂದ ಕೂಡ ಒಳ್ಳೆ ಬೈಯಿಂಗ್ ಸ್ಯಾಮಿ ಹೋಟೆಲ್ಸ್ ನಲ್ಲಿ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈಗ ಎಂಟ್ರಿಯನ್ನು ತಗೋಬೋದಂದ್ರೆ ಸ್ಯಾಮಿ ಹೋಟೆಲ್ಸ್ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರುತ್ತೆ. ಪ್ರೀಮಿಯಂ ಕ್ಯಾಟಗರಿ ರೂಮ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವ ಕಂಪನಿ ಆಗಿದ್ರು ಕೂಡ ಕಂಪನಿ ಪ್ರಾಫಿಟಬಲ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕು ಇನ್ನು ಹೋಲ್ಡ್ ಮಾಡ್ತಿದ್ರಂದ್ರೆ ಪ್ರಾಫಿಟ್ ಬುಕ್ಕಿಂಗ್ಗೆ ಒಳ್ಳೆ ಒಂದು ಅವಕಾಶ ಇರುತ್ತೆ. ಹಾಗೆ ಜಾಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಕೂಡ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ 164ರ ಪ್ರೈಸ್ ಅನ್ನ ಸೆಟ್ ಮಾಡಿದ್ರು. ಅದೇ ಒಂದು ಪ್ರೈಸ್ ನಲ್ಲಿ ಕಂಪನಿ ಲಿಸ್ಟ್ ಆಯಿತು. ಅದಾದ್ಮೇಲೆ ಒಳ್ಳೆ ಒಂದು ಬೈಯಿಂಗ್ ಕೂಡ ನೋಡೋದಕ್ಕೆ ಸಿಕ್ತು. 178ರ ಲೆವೆಲ್ ನಿಂದ ಒಂದು ಸಡನ್ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ.
ಸೊ ಈ ರೀತಿಯಲ್ಲಿ ಹೊಸದಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ಪ್ರೈಸ್ ಮೂಮೆಂಟಮ್ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಳ್ಳೆ ಒಂದು ಪ್ರಾಫಿಟ್ಸ್ ನಿಮಗೆ ನೋಡೋದಕ್ಕೆ ಸಿಗ್ತಿರುವಾಗ ಆ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋದು ಒಳ್ಳೆ ಆಲೋಚನೆ ಆಗುತ್ತೆ. ಸೊ ಈ ಕಂಪನಿಗಳು ಲಿಸ್ಟಿಂಗ್ ಡೇಟ್ಗೂ ಮುಂಚೆನೆ ಶೇರ್ಸ್ಗಳನ್ನು ಲಿಸ್ಟ್ ಮಾಡ್ತಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಎಲ್ಲ ಐಪಿಒಗಳು ಕೂಡ T+3 ಡೇಸ್ನ ರೂಲ್ ಅನ್ನು ಫಾಲೋ ಮಾಡ್ತಿದ್ದಾರೆ. ಸಬ್ಸ್ಕ್ರಿಪ್ಷನ್ ಕ್ಲೋಸ್ ಆದ 3 ದಿನದ ಒಳಗಾಗಿ ಶೇರ್ಸ್ಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅನ್ನುವಂಥ ಒಂದು ರೂಲ್ ಅನ್ನು ಸೆಬಿ ತಂದಿದ್ರು. ಆ ರೂಲ್ December 2023 ಅಪ್ಲಿಕೇಬಲ್ ಆಗುತ್ತೆ. ಬಟ್ ಕಂಪನಿಗಳು ಈಗಲಿಂದಾನೆ ಆ T+3 ರೂಲ್ನ ಫಾಲೋಯಿಂಗ್ ನಲ್ಲಿ ಶೇರ್ಸ್ ಗಳನ್ನ ಲಿಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಯಾತ್ರಾ ಕೂಡ ಬೇಗನೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ. ಯಾತ್ರಾದಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಈ ಒಂದು ಐಪಿಒ ನಲ್ಲಿ ಒಂದು ನೆಗೆಟಿವ್ ಲಿಸ್ಟಿಂಗ್ ಅಥವಾ ಒಂದು ಫ್ಲಾಟ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸಿಗ್ನೇಚರ್ ಗ್ಲೋಬಲ್ ನಲ್ಲಿ ಕೂಡ ಪ್ರೀಮಿಯಂ ಫಾಲ್ ಆಗ್ತಿದೆ. 27 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇತ್ತು, ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕೊನೆ ದಿನ ಬಂದಿದೆ. QIB ಕ್ಯಾಟಗರಿ 13 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ, NII ಕ್ಯಾಟಗರಿ 14 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ರೀಟೇಲ್ ಕ್ಯಾಟಗರಿಯಲ್ಲಿ 7 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಟೋಟಲ್ ಆಗಿ ಇಶ್ಯೂ 12 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ಕಲಾಮಂದಿರ್ನಲ್ಲಿ ಪ್ರೀಮಿಯಂ ಬಹಳಷ್ಟು ಫಾಲ್ ಆಗಿದೆ. 3 ರೂಪಾಯಿಯ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತದೆ. ಸೊ ಕಲಾಮಂದಿರ್ನಲ್ಲಿ 300 ರೂಪಾಯಿಗೂ ಕಡಿಮೆ ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇದೆ. ಕೊನೆ ದಿನ ರೀಟೇಲ್ ಕ್ಯಾಟಗರಿ ಕೇವಲ 0.9 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿಯಲ್ಲಿ 2.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿ 12 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಸೊ ಈ ಒಂದು ಐಪಿಒನಲ್ಲಿ ರೀಟೇಲ್ ಕ್ಯಾಟಗರಿ ಫುಲ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಮಿಕ್ಕ ಶೇರ್ಸ್ ಏನಿದೆ NII ಕ್ಯಾಟಗರಿಯಲ್ಲಿ ಅಲಾಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಪ್ರೀಮಿಯಂ ಬಹಳಷ್ಟು ಫಾಲ್ ಆಗ್ತಿದೆ. ಗ್ರೇ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಡಿಮ್ಯಾಂಡ್ ಕಲಾಮಂದಿರಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ವೈಭವ್ ಜುವೆಲ್ಲರ್ಸ್ನ ಐಪಿಒ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. 10 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಇವತ್ತಿನ ದಿನ 700 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ನ ಪಾಸಿಬಿಲಿಟಿ ಇರುತ್ತೆ. ಸೊ ವೈಭವ್ ಜುವೆಲ್ಲರ್ಸ್ನಲ್ಲಿ ಮೊದಲನೇ ದಿನ ರೀಟೇಲ್ ಕ್ಯಾಟಗರಿ 0.3 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ, NII ಕ್ಯಾಟಗರಿಯಲ್ಲಿ ನೆಗ್ಲಿಜಬಲ್ ಅಪ್ಲಿಕೇಶನ್ಸ್ ಬಂದಿದೆ. ಮಂಗಳವಾರ September 26ರವರೆಗೂ ನೀವು ಈ ಒಂದು ಐಪಿಒನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಸೊ 20 ರೂಪಾಯಿಗೂ ಹೆಚ್ಚಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೊನೆ ದಿನ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಈ ಒಂದು ಐಪಿಒನಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಲಕ್ಸ್ ಇಂಡಸ್ಟ್ರೀಸ್ ನಲ್ಲಿ ಇವತ್ತು 3%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಅದಕ್ಕೆ ರೀಸನ್, ಇವರ ಪ್ರಿಮೈಸಸ್ ನಲ್ಲಿ IT ಡಿಪಾರ್ಟ್ಮೆಂಟ್ ನ ಕಡೆಯಿಂದ ಸರ್ಚ್ ಆಗಿದೆ. ಸೊ ರೀಸೆಂಟ್ ಆಗಿ ಈರೋ ಮೋಟೋಕಾಪ್ ಶ್ರೀ ಸಿಮೆಂಟ್ ನಲ್ಲೂ ಕೂಡ ಈ ರೀತಿಯ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆಲ್ಲ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ರೀತಿಯಲ್ಲಿ IT ರೇಟ್ಸ್, ED ರೇಟ್ಸ್ ಆದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಪ್ಯಾನಿಕ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಒಂದು ನ್ಯೂಸ್ ಅನ್ನ ಲಕ್ಸ್ ಇಂಡಸ್ಟ್ರೀಸ್ ನ ಮ್ಯಾನೇಜ್ಮೆಂಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯ ಔಟ್ಕಮ್ಸ್ ಈ ಒಂದು ಸರ್ಚ್ ನಿಂದ ಬರುತ್ತೆ ಅಂತ. ಸೊ ಸ್ವಲ್ಪ ದಿನದ ಹಿಂದೆ ಪ್ರಮೋಟರ್ ರಿಲೇಟೆಡ್ ನೆಗೆಟಿವ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಟ್ಯಾಕ್ಸ್ ಎವೇಷನ್ ಮಾಡಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಈ ರೀತಿಯ ಬ್ಯಾಡ್ ನ್ಯೂಸ್ಗಳು ಹೆಚ್ಚಾಗಿ ನೋಡೋದಕ್ಕೆ ಸಿಕ್ಕಾಗ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾ ಪ್ಯಾನಿಕ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ರೀತಿಯ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.